ನಿಮ್ಮ ಕೂದಲು ಕೂಡ ಉದುರ್ತಾ ಇದೆಯಾ? ಹಾಗಾದರೆ ಈ ಪುಟ್ಟ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ನಾನಿವತ್ತು ಒಂದು ಹೇರ್ ಪ್ಯಾಕ್ನ ನಿಮಗೋಸ್ಕರನೇ ತಗೊಂಡು ಬಂದಿದ್ದೇನೆ. ಈ ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡಿದರೆ ನಿಮ್ಮ ಕೂದಲು ಸಾಫ್ಟಾಗಿ ಹಾಗೂ ಉದ್ದವಾಗಿ ಬರುತ್ತೆ. ಹಾಗಾದರೆ ಈ ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡೋದಂತ ನೋಡೋಣ. ಇದಕ್ಕೆ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಒಂದು 4 ಪದಾರ್ಥ ಇದ್ದರೆ ಸಾಕು. ಇದು ಎಲೋವೆರಾ, ನಮ್ಮ ಹಿತ್ತಲಲ್ಲೇ ಆಗಿರುವಂಥ ಎಲೋವೆರಾ. ಮೊದಲಿಗೆ ಒಂದು ದಾಸವಾಳದ ಎಲೆ, ಒಂದು 10-15 ದಾಸವಾಳದ ಎಲೆನ ತಗೊಳ್ಳಿ. ಹಾಗೆ ನಾನು ಹಾಕ್ತಾ ಇರೋದು ಕರಿಬೇವು, ಒಗ್ಗರಣೆ ಸೊಪ್ಪು ಅಂತ ಹೇಳ್ತೀವಲ್ಲ ಅದು. ಹಾಗೆ ಇಲ್ಲಿ ಎಲೋವೆರಾ ಜೆಲ್ನ ತಗೊಂಡಿದ್ದೇನೆ ನಾನು, ಎಲೋವೆರಾ. ಹಾಗೂ ಇದು ದಾಸವಾಳದ ಹೂ. ಇದೆಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಆಗುತ್ತೆ, ತುಂಬ ಈಸಿಯಾಗಿ ಹೇರ್ ಪ್ಯಾಕ್ನ ರೆಡಿ ಮಾಡ್ಬೋದು. ನೋಡಿ, ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು 10-15 ದಾಸವಾಳದ ಎಲೆ, ಹಾಗೆ ಒಂದು 2 ಎಸಳು ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಎಲೋವೆರಾ, ಹಾಗೂ ಒಂದು 4-5 ದಾಸವಾಳದ ಎಲೆ. ಹೀಗೆ ತಲೆಗೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಬೇರೆ ಯಾರಾದರೂ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಅಪ್ಲೈ ಮಾಡೋದಕ್ಕೆ. ಈ ಥರ ಫುಲ್ ಹಚ್ಕೊಳ್ಳಿ, ಕೂದಲಿಗೆ ಕೂಡ ಹಚ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಎಲೋವೆರಾ ಪ್ಯೂರ್ ಇಲ್ಲದಿದ್ದರೆ ನೀವು ಅಂಗಡಿಯಿಂದ ತೊಗೊಂಡು ಬರುವಂತಹ ಎಲೋವೆರಾ ರೆಡಿಮೇಡ್ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ದಾಸವಾಳ ಆಗಿರ್ಬೋದು ಅಥವಾ ದಾಸವಾಳದ ಎಲೆ, ಕರಿಬೇವಿನ ಸೊಪ್ಪು ಹಾಗೂ ಎಲೋವೆರಾ, ಇದರಲ್ಲಿ ನಮ್ಮ ಕೂದಲಿಗೆ ಹೇಗೆಲ್ಲ ಬೇಕು ಉದ್ದ ಬರಲಿಕ್ಕೆ ಅಂಶ ಅದೆಲ್ಲ ಅದರಲ್ಲಿ ಇದೆ. ನೋಡಿ, ಇದನ್ನು ಒಂದು ಗಂಟೆ ಆದರೂ ಬಿಡಬೇಕು. ನೀವು ಇದನ್ನು ಒಂದು ವಾರಕ್ಕೆ 2 ಸಲ ಆದರೂ ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನನಗಂತೂ ಹೇರ್ ಫಾಲ್, ಕೂದಲು ಉದುರೋದು ತುಂಬಾ ಕಮ್ಮಿ ಆಗಿದೆ ಇದನ್ನು ಯೂಸ್ ಮಾಡಿದ ನಂತರ. ಸೊ ನಿಮಗೆ ವಾರಕ್ಕೆ 2 ಸಲ ಆಗದೆ ಇದ್ದರೆ ಒಂದು ಸಲನಾದರೂ ಟ್ರೈ ಮಾಡಿ ಇದನ್ನು, ಹೇರ್ ಪ್ಯಾಕ್ನ. ತುಂಬ ಸುಲಭ ಕೂಡ ಮಾಡೋದು. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.